ಹಲೋ ನಾನು ಅಭಿನವ್ ಬಿಂದ್ರಾ ನಮ್ಮ ಸಮಾಜವನ್ನು ಹೆಚ್ಚು ಕ್ರೀಡಾಸಕ್ತ ಸಮಾಜವನ್ನಾಗಿ ಮಾಡುವ ಬಗ್ಗೆ ನನಗೆ ಸತ್ಯ ತಿಳಿಯಬೇಕಿದೆ ಯುವಜನರ ಸಮಗ್ರ ಬೆಳವಣಿಗೆಗೆ ಕ್ರೀಡೆಯು ಬಹಳ ಮುಖ್ಯ ಅದು ಭೌತಿಕ ಸಾಮಾಜಿಕ ಮತ್ತು ಭಾವನಾತ್ಮಕ ಆರೋಗ್ಯವಷ್ಟೇ ಅಲ್ಲದೆ ಸಹಯೋಗ ಮತ್ತು ಕ್ರೀಡಾಪಟುತ್ವದ ಭಾವನೆಯನ್ನು ಪೋಷಿಸುತ್ತೆ ನಮ್ಮ ದೇಶದ ಯುವಕರನ್ನ ಕ್ರೀಡೆಯಡೆ ಪ್ರೇರೇಪಿಸುವ ಚಳುವಳಿಯೊಂದನ್ನು ನಾವು ಹೇಗೆ ಸೃಷ್ಟಿಸಬಹುದು ನಮಸ್ಕಾರ ಅಭಿನವ್ ಕ್ರೀಡೆ ಬಗ್ಗೆ ಒಂದು ಒಳ್ಳೆಯ ವಿಷಯ ಏನೆಂದರೆ ಅದರಲ್ಲಿ ಸಂಪೂರ್ಣವಾಗಿ ತೊಡಗದೆ ಆಡೋಕ್ಕಾಗಲ್ಲ ಜೀವನದ ಸತ್ವ ಇರೋದೇ ನಮ್ಮ ತೊಡಗುವಿಕೆ ಇಲ್ಲಿ ಕ್ರೀಡೆ ಈ ತೊಡಗಿಸ್ಕೊಳ್ಳೋದನ್ನ ಕೇಳತ್ತೆ ನೀವು ತೊಡಗಿಸ್ಕೊಳ್ದೆ ಶಾಲೆ ಕಾಲೇಜ್ಗೆ ಹೋಗ್ಬೋದು ತೊಡಗಿಸ್ಕೊಳ್ದೆ ಆಫೀಸ್ಗೆ ಹೋಗ್ಬೋದು ತೊಡಗುವಿಕೆ ಇಲ್ಲದೆ ಮದುವೆನೂ ಮಾಡ್ಕೋಬೋದು ಆದರೆ ತೊಡಗಿಸ್ಕೊಳ್ದೆ ಆಟ ಆಡೋಕ್ಕಾಗಲ್ಲ ಯಾಕಂದರೆ ತೊಡಗಿಸ್ಕೊಂಡಿಲ್ಲ ಅಂದರೆ ಆಟನೇ ಇಲ್ಲ ಏನೂ ನಿಮಗೆ ಬೇಕಾದ ಹಾಗೆ ನಡೆಯಲ್ಲ ನೀವೊಂದು ಬಾಲ್ನ ಒದ್ದಾಗ ಎಸ್ದಾಗ ಬುಲೆಟ್ ಹಾರಿಸ್ದಾಗ ನಿಮ್ಮಲ್ಲಿ ಸಂಪೂರ್ಣ ತೊಡಗುವಿಕೆ ಇಲ್ಲದೆ ಇದ್ರೆ ನಿಮಗೆ ಬೇಕಾದಲ್ಲಿ ಅದು ಹೋಗಲ್ಲ ಸಮಾಜದಲ್ಲಿ ಏನಾದರೂ ನಡೀಲಿಲ್ಲ ಅಂದರೆ ಬೇರೊಬ್ಬರನ್ನ ದೂಷಿಸುವ ಮೂಲಕ ಅದನ್ನ ಮುಚ್ಚಿ ಹಾಕ್ಬಹುದು ಆದರೆ ಆಟದಲ್ಲಿ ಅದು ಎದ್ದು ಕಾಣುತ್ತೆ ಮುಖಕ್ಕೆ ಹೊಡೆದಾಗೆ ನೀವೇನ್ ಮಾಡ್ತೀರೋ ಅದಕ್ಕೆ ನೀವೇ ಜವಾಬ್ದಾರರು ಅದನ್ನ ತಪ್ಸಕ್ಕಾಗಲ್ಲ ಇದು ಕ್ರೀಡೆಯ ಅತ್ಯಂತ ಒಳ್ಳೆಯ ಅಂಶ ಇದು ನಮ್ಮ ಜೀವನದಲ್ಲಿ ಬರಬೇಕಾ ಖಂಡಿತ ಕ್ರೀಡೆನ ಈ ದೇಶದ ಒಂದು ಭಾಗ ಮಾಡೋದು ಹೇಗೆ ಹೌದು ಇದ್ರ ಮೇಲೆ ಕೆಲಸ ಮಾಡ್ತಿದ್ದೀವಿ ಗ್ರ ಹಳ್ಳಿಗಳಲ್ಲಿ ನಮಗೆ ಎಲ್ಲ ಕ್ರೀಡಾಪಟುಗಳ ಸಹಾಯ ಬೇಕು ಹಿರಿಯ ಕ್ರೀಡಾಪಟುಗಳು ವೃತ್ತಿಪರ ಕ್ರೀಡೆಯಿಂದ ನಿವೃತ್ತರಾಗಿರೋರು ಇದರಲ್ಲಿ ಭಾಗವಹಿಸಬೇಕು ಕ್ರೀಡೆನ ಗ್ರಾಮೀಣ ಭಾರತಕ್ಕೆ ತರೋದಿಕ್ಕೆ ಯಾಕಂದರೆ ನಮ್ಮ ದೇಶದ ಮುಕ್ಕಾಲು ಭಾಗ ಜನ ಇರೋದು ಅಲ್ಲೇ ನಾವು ಗ್ರಾಮೋತ್ಸವ ಅಂತ ನಡೆಸ್ತೀವಿ ಇಲ್ಲಿ ಸಾವಿರಾರು ಹಳ್ಳಿಗಳು ಅನೇಕ ಆಟಗಳಲ್ಲಿ ಭಾಗವಹಿಸ್ತವೆ ಇದನ್ನು ದೇಶಾದ್ಯಂತ ಮಾಡಬೇಕು ಗ್ರಾಮೀಣ ಭಾರತವನ್ನ ಕ್ರೀಡೆಯಲ್ಲಿ ತೊಡಗಿಸಿದೆ ಭಾರತ ಒಂದು ಒಳ್ಳೆಯ ಕ್ರೀಡಾ ದೇಶವಾಗುವುದು ಸಾಧ್ಯ ಇಲ್ಲ